ಸೊ ಇದು ನಮ್ಮ ರಿಸೆಪ್ಷನ್ ಫೋಟೋ, ನನ್ನ ತೋರಿಸು ಅಂತ ಹೇಳಿದ್ನ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರ್ಷಿತಾ ಬಿರೇಶ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಅದು ಹೇಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ. ಆ್ಯಂಡ್ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಏನಪ್ಪ ಇವತ್ತಿನ ವಿಶೇಷ ಅಂತಂದರೆ, ನಾನು ವೆಡ್ಡಿಂಗ್ ಸೀರಿಯಸ್ ಹಾಕಿ ತುಂಬಾ ದಿನ ಆಯಿತು, ಬರೀ ಒಂದೇ ಒಂದು ಹಾಕಿದ್ದೀನಿ. ಸೊ ಇವತ್ತು ನಂದು ರಿಸೆಪ್ಷನ್ದು ಹಾಕೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಇದೊಂದಿದೆ ಮತ್ತು ಇನ್ನೂ ಒಂದಿದೆ. ಸೊ ಇದು ಮತ್ತು ಇನ್ನೊಂದು ಅಂದರೆ ಎರಡು ಸಪ್ರೇಟ್ ಸಪ್ರೇಟ್ ಹಾಕ್ತೀನಿ. ಸೊ ಇದು 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 ಬಂದಮೇಲೆ ಫಾಲೋಯಿಂಗ್ ಆಗಿ ಅದು ಬರುತ್ತೆ. ಓಕೆ ನೋಡೋಣ ಇವಾಗ. ಸೊ ಇದು ನಮ್ಮ ರಿಸೆಪ್ಷನ್ ಫಸ್ಟ್ ಫೋಟೋ, ಐ ಮೀನ್ ಆಲ್ಬಮ್. ಸೊ ಫಸ್ಟು ಈ ಥರ ಹಾಕಿದರೆ ಶೈನಿಂಗಲ್ಲಿ. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಇದು ಟ್ರಾನ್ಸ್ಲೂಸೆಂಟ್ ಆಗಿದೆ. ಇದು ಮ್ಯಾಟ್ ಫಿನಿಶ್ ಚೆನ್ನಾಗಿದೆ. ಇದು ಮೇಕಪ್ ಮಾಡಬೇಕಾದ್ರೆ ಬಂದು ತೆಗೆದಿತ್ತು, ಆ್ಯಕ್ಚುಲಿ ಇದು ಚೆನ್ನಾಗಿಲ್ಲ, ಇದೆಲ್ಲ ಸ್ಕಿಪ್ ಮಾಡಬೇಕಿತ್ತು. ಮೇಕಪ್ ಚೆನ್ನಾಗಿದೆ, ಹೇರ್ ಸ್ಟೈಲು ಚೆನ್ನಾಗಿದೆ, ಬಟ್ ನಾನೇನೋ ಒಂಥರ ನಂಗೆ ಅದು ಇಷ್ಟ ಆಗ ಏನೋ. ಇದು ರಿಸೆಪ್ಷನ್ಗೆ ಹೋಗೋ ಟೈಮಲ್ಲಿ ತೆಗೆದಿದ್ದು. ಇದು ಇದೆಲ್ಲ ಇದು ನಮ್ಮ ಬ್ಯಾಕ್ ಸ್ಟೇಜ್ ಸ್ಟೇಜ್ ಡೆಕೋರೇಷನ್ ಬ್ಯಾಕ್ ಸ್ಟೇಜ್. ಸಾಕು ಎಷ್ಟು ತೋರಿಸ್ತಿದ್ದೆ. ಗತಂ ಅವ್ನು ನೋಡಿದಾಗ ಹೇಳ್ತಾನೆ. ಇದು ಮಸ್ತ್ ಆಗಿದೆ, ಬ್ಲ್ಯಾಕ್ ಅಂಡ್ ವೈಟ್ ಇದಾ ಫೋಟೋ ಇಷ್ಟ. ಆಕ್ಚುಲಿ ನಮ್ಮ ಫೋಟೋಸ್ ನೋಡಕ್ ಸ್ವಲ್ಪ ಚೆನ್ನಾಗಿರುತ್ತೆ, ಇದೆಲ್ಲ ಸ್ವಲ್ಪ ನಮಗೆ ಬೋರಿಂಗ್. ಆ್ಯಕ್ಚುಲಿ ನಿಮಗೂ ಬೋರಿಂಗ್ ಬಿಕಾಸ್ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ, ಬಟ್ ನಮ್ಮ ಕ್ಲೋಸ್ ಫ್ಯಾಮಿಲಿ. ಯಾಕೆ ಆಫ್ ಮಾಡಿದೆ, ಏನಾಗಲ್ಲ ಹೇಳ್ ನಾನು ಕಟ್ ಮಾಡ್ತೀನಿ. ಅದು ಲೈಟ್ ಓವರ್ ಆಗಿ ಬೀಳ್ತಿತ್ತು, ಕರೆಕ್ಟ್ ಆಗಿ ಕಾಣಿಸ್ತಿದೆ ಚೆನ್ನಾಗಿ, ಅದಕ್ಕೆ ಆಫ್ ಮಾಡಿದ್ದು. ಸರಿ ಆಯ್ತು, ಆನ್ ಮಾಡು. ಅದಕ್ಕೆ ಏನು ಕಟ್ ಮಾಡ್ತೀನಿ, ಬಿಡು. ಏನಕ್ಕೆ ಆನ್ ಮಾಡಿದೆ, ಬೇಡ ಅಂತ ಇವಾಗ ತಾನೆ ಆನ್ ಮಾಡು ಅಂದೆ. ನಾನು ವಿಡಿಯೋ ಆನ್ ಮಾಡು ಅಂತ ಹೇಳಿ, ವಿಡಿಯೋ ಆಫೇ ಮಾಡಿಲ್ಲ ನಾನು. ಓಕೆ, ಸೊ ನಮ್ಮ ಕ್ಲೋಸ್ ಫ್ಯಾಮಿಲೀಸ್ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವರು ನಮ್ಮ ದೊಡ್ಡತ್ತೆ ಅಂದರೆ ನಮ್ಮ ಡ್ಯಾಡಿ ಅವರ ಫಸ್ಟ್ ತಂಗಿ, ಇವ್ರ ಹಸ್ಬೆಂಡು, ಇವ್ರ ದೊಡ್ಡ ಮಗ, ಇವ್ರ ಚಿಕ್ಕ ಮಗ, ಇವರು ದೊಡ್ಡ ಸೊಸೆ, ಚಿಕ್ಕ ಸೊಸೆ, ಇವರಿಬ್ರು ದೊಡ್ಡ ಮಗನ ಮಕ್ಕಳು. ಸೊ ಇಲ್ಲಿ ಬಂದರೆ ಇವರು ನಮ್ಮ ಕೊನೆ ಅತ್ತೆ ಅಂದರೆ ನಾಲ್ಕನೇ ಅತ್ತೆ, ಇವ್ರು ನಮ್ಮ ನಾಲ್ಕನೇ ಮಾವ. ಇವರು ನಾಲ್ಕು ಜನನು ಇವ್ರ ಮಕ್ಕಳು, ಫಸ್ಟು ಸೆಕೆಂಡು ಥರ್ಡು ಫೋರ್ತು. ಡೂಡ್ ಮಧ್ಯದಲ್ಲಿ ಹಂಗೆಲ್ಲ ಇದು ಮಾಡ್ತಾ ಇರಬೇಡ ಡೂಡ್ ನೀನು. ಸರಿ ಆಯ್ತು ಮಾಡು, ಏನಾಗ ಇವಾಗ ಹಿಡ್ಕೊಬಿಡ್ತೇವೆ ಇವಾಗ ಕೊಡಿ ನಾನು ತೋರಿಸ್ತೀನಿ. ಇವರು ನಮ್ಮ ಕೊನೆ ಅತ್ತೆ ಅಂದರೆ ನಾಲ್ಕನೇ ಅತ್ತೆ ನಮ್ಮ ಡ್ಯಾಡಿ ಅವ್ರಿಗೆ. ನಮ್ಮ ಡ್ಯಾಡಿಗೆ ನಾಲ್ಕನೇ ತಂಗಿ, ಇವರು ಅವ್ರ ಹಸ್ಬೆಂಡು, ಫಸ್ಟ್ ಮಗಳು, ಸೆಕೆಂಡ್ ಮಗಳು, ಥರ್ಡ್ ಮಗು, ಇದು ಫೋರ್ತ್ ಒನ್. ನಾಲ್ಕು ಜನ ಮಕ್ಕಳು ಅವ್ರಿಗೆ, ಇವ್ರದ್ದು ದೊಡ್ಡ ಫ್ಯಾಮಿಲಿ.
ಇದು ನಮ್ಮ ಅತ್ತೆ ಮಾವ ಗೊತ್ತಲ್ಲ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದಿನ ಎಲ್ಲ ಬೇಕಾಗತ್ತೆ. ಮಮ್ಮಿ ಡ್ಯಾಡಿ ಇದು ಮೂರನೇ ಅತ್ತೆ, ಡ್ಯಾಡಿಗೆ ಮೂರನೇ ತಂಗಿ. ಇವ್ರ ಅವ್ರ ಹಸ್ಬೆಂಡು, ಇವರು ದೊಡ್ಡ ಮಗಳು, ಇದು ಚಿಕ್ಕ ಮಗಳು. ಸೊ ಇಲ್ಲಿ ಬಂದರೆ ಇವರೆಲ್ಲ ನನ್ನ ಕಸಿನ್ಸು, ಅಂದರೆ ನಮ್ಮ ಅತ್ತೆದಿರ ಮಕ್ಕಳು ನಂದಿನಿ ಅಕ್ಕ, ನವ್ಯ ಅಕ್ಕ, ತೇಜು, ಪ್ರಿಯಾಂಕಾ, ನಿವೇದಿತಾ, ವಿನು, ವಿನಿ, ಚೇತನ್, ಶ್ವೇತಾ, ಮನು. ಸೊ ಇವರೆಲ್ಲ ನಮ್ಮ ರಿಲೇಟಿವ್ಸ್. ಇದು ಬೀರೇಶ್, ಇದು ಹರ್ಷಿತ. ಇವರು ನಮ್ಮ ಎರಡನೇ ಅತ್ತೆ, ಅಂದರೆ ನಮ್ಮ ಡ್ಯಾಡಿಗೆ ಎರಡನೇ ತಂಗಿ. ಇವರು ಅವ್ರ ಹಸ್ಬೆಂಡು, ಇವರು ದೊಡ್ಡಕ್ಕ, ಇವರು ಚಿಕ್ಕಕ್ಕ. ಇವ್ರಿಗೆ ಮದುವೆ ಆಗಿದೆ. ಇವ್ರ ಹಸ್ಬೆಂಡ್ ಬರೋ ಫೋಟೋಸಲ್ಲಿ ಇದ್ದಾರೆ, ತೋರಿಸ್ತೀನಿ ನಾನು. ವಿನುತಾ ಮೇಡಮ್ ಅವರು, ಇದು ಆಕ್ಚುಲಿ ಮುಹೂರ್ತಮ್ದಲ್ವಾ, ರಿಸೆಪ್ಷನ್ಗೆ ಹಾಕಿದ್ದಾರೆ ಅವರು. ಇವರು ಬೀರೇಶ್ ಅವರ ಅಜ್ಜಿ, ಅಂದರೆ ನಮ್ಮ ಮಾವನವರಮ್ಮ. ಇವರು ನಮ್ಮ ಮಮ್ಮಿಯವರಮ್ಮ. ಎಷ್ಟು ಚೆನ್ನಾಗಿದೆ ಅಲ್ಲ. ಒಂದು ನಿಮಿಷ ಸ್ಟಾಪ್ ಮಾಡಿ. ಇದು ಬೀರೇಶ್ವರ ಅಜ್ಜಿ ತಾತ, ಅಂದರೆ ನಮ್ಮ ಅತ್ತೆಯವರ ಅಮ್ಮ ಅಪ್ಪ. ಇದು ನಮ್ಮ ಡ್ಯಾಡಿಯವರ ಅಮ್ಮ, ಇದು ನಮ್ಮ ಡ್ಯಾಡಿಯವರ ದೊಡ್ಡಕ್ಕ, ಅಂದರೆ ಇವ್ರು ಫಸ್ಟು, ಆಮೇಲೆ ಡ್ಯಾಡಿ, ಆಮೇಲೆ ಮಿಕ್ಕಿದ ನಾಲ್ಕು ಜನ. ಈ ಫೋಟೋ ಚೆನ್ನಾಗಿತ್ತಲ್ಲ, ಇದು ಚೆನ್ನಾಗಿದೆ. ಇದು ನಮ್ಮ ಫ್ಯಾಮಿಲಿ. ವಿನುತ್ತೊಂದೇ ಫುಲ್ ಪೇಜ್ ಹಾಕ್ಬಿಟ್ಟಿದ್ದಾರೆ. ಇದು ಅಶ್ವತಿ, ನನ್ನ ಬೆಸ್ಟ್ ಫ್ರೆಂಡ್. ಇವಳು ನನ್ನ ಸ್ಕೂಲ್ ಫ್ರೆಂಡ್.